ಶ್ರೀ ಮುಕ್ತಿನಾಗಾಯನ ನಮಃ ಇವತ್ತಿಂದ ಮತ್ತೊಂದು ಹೊಸದಾದ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡುವ ಉದ್ದೇಶ ವಾರಕ್ಕೊಂದು ಕಥೆ ಬಹಳಷ್ಟು ಜನ ನನಗೆ ಬೇಡಿಕೆಯನ್ನು ಇಟ್ಟಿದ್ದರು ನೀವು ಒಳ್ಳೆಯ ಜನತೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂತಹ ಕಥೆಗಳನ್ನು ಹೇಳಿ ಅನ್ನುವಂತಹ ಮಾತು ಸಾಕಷ್ಟು ಜನರು ನನ್ನನ್ನು ಕೇಳಿದರು ಹಾಗಾಗಿ ಈ ಒಂದು ಮಾಲಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಮಾಲಿಕೆಯಲ್ಲಿ ವಾರದಲ್ಲಿ ಒಂದು ಕಥೆಯನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಆದರೆ ಆ ಕಥೆಯಲ್ಲಿ ಅಡಗಿರ್ತಕ್ಕಂತಹ ಸರಿಯಾದ ಅರ್ಥವನ್ನು ನಾವು ಜೀವನದಲ್ಲಿ ಅರ್ಥ ಮಾಡಿಕೊಂಡಿದ್ದೆ ಆದರೆ ಸಾಕಷ್ಟು ಬಾರಿ ನಮಗೆ ಜೀವನ ನಡೆಸೋದಕ್ಕೆ ಅನೇಕ ಗೊಂದಲಗಳಿರುತ್ತೆ ಅನೇಕ ಸಮಸ್ಯೆಗಳಿಗೆ ಕೆಲವೊಮ್ಮೆ ಉತ್ತರವೇ ಸಿಕ್ಕಿರೋದಿಲ್ಲ ಆದರೆ ಆ ಉತ್ತರವನ್ನು ಕಂಡುಹಿಡಿಯುವಂತಹ ಪ್ರಯತ್ನ ಈ ಕಥೆಗಳಲ್ಲಿ ಅಡಗಿರುತ್ತೆ ಹಾಗಾಗಿ ಇದು ಕೇವಲ ಮನರಂಜನೆಯ ಕಥೆ ಅಂತ ತಿಳಿಬಾರ್ದು ಇದರಲ್ಲಿ ಸಾಕಷ್ಟು ಅರ್ಥ ಅಡಗಿರುವಂತಹ ಕಥೆಗಳನ್ನು ವಾರಕ್ಕೊಂದರಂತೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಇವತ್ತಿನ ಕಥಾವಸ್ತುವಲ್ಲಿ ಒಂದು ಅದ್ಭುತವಾದಂತಹ ಸಂದೇಶ ಇರತಕ್ಕಂಥದ್ದು ಹಾಗಾಗಿ ಗಮನಿಸಿ ಈ ಕಥೆಗಳನ್ನು ಮಕ್ಕಳಿಗೆ ನೀವು ಆಗಿಂದಾಗೆ ಕೇಳಿಸ್ತಾ ಇದ್ದದ್ದೇ ಆದರೆ ಅವರ ಜೀವನ ನಡೆಸೋದಕ್ಕೆ ಅತ್ಯಂತ ಸುಲಭ ಮಾರ್ಗಗಳು ಸಿಕ್ಕೋದಿಕ್ಕೆ ಸಹಾಯವಾಗುತ್ತೆ ಹಿಂದೆ ಎಲ್ಲ ಪಂಚತಂತ್ರದ ಪುಸ್ತಕಗಳಿರ್ತಾಯಿತ್ತು ನಾವು ಓದುವ ಕಾಲದಲ್ಲಿ ಸಂಸ್ಕೃತ ವಿದ್ಯೆಯನ್ನು ಕಲಿಯುವ ಕಾಲದಲ್ಲಿ ಆ ಪಂಚತಂತ್ರದಲ್ಲಿ ಅನೇಕ ಪ್ರಾಣಿಗಳ ಮುಖಾಂತರ ಅನೇಕ ಸಂದೇಶಗಳನ್ನು ಮಕ್ಕಳಿಗೆ ತಿಳಿಸಿ ಹೇಳುವಂತಹ ಪ್ರಯತ್ನ ಅಡಗಿರ್ತಾ ಇತ್ತು ಅಂತಹ ಕಥೆಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕೇಳೋದಕ್ಕೆ ಅವಕಾಶವೇ ಇಲ್ಲ ಬೇರೆ ಏನೇನನ್ನೋ ಕಥೆಗಳನ್ನು ನೋಡ್ತೀವಿ ಬರೀ ನಾವು ಕೆಲಸಕ್ಕೆ ಬಾರದಂಥದ್ದು ಜೀವನಕ್ಕೆ ಪ್ರಯೋಜನವಿಲ್ಲದಂತಹ ಕಥೆಗಳನ್ನು ಮಕ್ಕಳಿಗೆ ಹೇಳ್ತಾ ಇರ್ತೀವಿ ಆದರೆ ನಾವು ಕೆಲವು ಕಥೆಗಳನ್ನು ಮಕ್ಕಳಿಗೆ ಹೇಳಬೇಕಾದದ್ದು ಯಾವುದು ಅನ್ನೋದು ನಮಗೆ ಕೆಲವೊಮ್ಮೆ ಗೊತ್ತಿರೋದಿಲ್ಲ ಆ ನಿಟ್ಟಿನಲ್ಲಿ ಈ ಕಥಾವಸ್ತು ಬಹುಶಃ ಎಲ್ಲರಿಗೂ ದಾರಿ ದೀಪ ಆಗಲಿ ಅನ್ನುವಂಥದ್ದು ನನ್ನ ಆಸೆ ನೋಡಿ ಒಬ್ಬ ದಡ್ಡ ಶಿಖಾಮಣಿ ಇದ್ದಂತೆ ಅವನು ಒಂದು ಗುರುಕುಲದಲ್ಲಿ ವ್ಯಾಸಂಗವನ್ನು ಮಾಡ್ತಿರ್ತಾನೆ ವ್ಯಾಸಂಗವನ್ನು ಮಾಡುವಂತಹ ಕಾಲದಲ್ಲಿ ಅವನಿಗೆ ಏನು ಹೇಳಿಕೊಟ್ಟರು ಅಷ್ಟು ಸುಲಭವಾಗಿ ತಲೆಗೆ ಹೋಗೋದೇ ಇಲ್ಲ ಒಂದು ದಿವಸ ಇವನು ಏನು ಗುರುಗಳು ಹೇಳಿಕೊಟ್ಟಿರ್ತಾರೆ ಅದು ಇವನಿಗೆ ಸರಿಯಾಗಿ ಅವನು ಒಪ್ಪಿಸದೇ ಇರೋ ಕಾರಣ ಅವನಿಗೆ ತುಂಬ ಕೋಪ ಬಂದು ಗುರುಗಳಿಗೆ ಬೆತ್ತವನ್ನು ತಗೊಂಡು ನಿನ್ನ ಕೈನ ಅಂತ ಹೇಳಿ ಏಟ್ ಕೊಡೋದಕ್ಕೆ ಮುಂದಾಗ್ತಾರೆ ಆಗ ಅವನು ಕೈಯನ್ನು ಚಾಚಿದಾಗ ಅವನ ಕೈನಲ್ಲಿರ್ತಕ್ಕಂತಹ ರೇಖೆಗಳು ಗುರುಗಳಿಗೆ ಕಾಣಿಸುತ್ತೆ ಆ ರೇಖೆಯಲ್ಲಿ ವಿದ್ಯಾರೇಖೆಯೇ ಅವನ ಕೈನಲ್ಲಿ ಇರೋದಿಲ್ಲ ಅಯ್ಯೋ ಇವನ ಕೈನಲ್ಲಿ ವಿದ್ಯಾರೇಖೆಯೇ ಇಲ್ಲ ನಾನು ಕೋಪಿಸ್ಕೊಳ್ಳೋದ್ರಲ್ಲಿ ಅರ್ಥವೇನಿದೆ ಇವನಿಗೆ ಪಾಠ ಹೇಳಿಕೊಡೋದು ವ್ಯರ್ಥ ಪ್ರಯತ್ನ ಅಂತ ಹೇಳಿ ಅಪ್ಪ ನಿನಗೆ ನಾನು ಏನು ಹೇಳಿಕೊಟ್ರು ಅರ್ಥ ಆಗೋದಿಲ್ಲ ನಿನಗೆ ವಿದ್ಯಾರೇಖೆಯೇ ಇಲ್ಲ ನೀನು ಮನೆಗೆ ಹೋಗು ಅಂತ ಹೇಳಿ ಆ ಹುಡುಗನನ್ನು ವಾಪಸ್ ಕಳಿಸ್ಬಿಡ್ತಾರೆ ಅವನಿಗೆ ಬಹಳ ಬೇಸರವಾಗುತ್ತೆ ಹಿಂತಿರುಗಿ ಇರ್ತಾನೆ ಮನೆಗೆ ಹೋಗ್ತಾ ಇರಬೇಕಾದ್ರೆ ಬಹಳಷ್ಟು ನಡೆದು ಬರಬೇಕಾದ್ರೆ ದಾರಿಯಲ್ಲಿ ಒಂದು ಬಾವಿ ಕಟ್ಟೆ ಇರುತ್ತೆ ಅಲ್ಲಿ ಕೆಲವರು ಹೆಂಗಸರು ನೀರನ್ನು ಸೇದುತ್ತಾ ಇರ್ತಾರೆ ಅವರಲ್ಲಿ ಸ್ವಲ್ಪ ನೀರನ್ನು ಕೇಳೋಣ ಅಂತ ಹೇಳಿ ಹತ್ತಿರಕ್ಕೆ ಹೋಗ್ತಾನೆ ಅಲ್ಲಿ ನೋಡಿದಾಗ ಅವರು ಬಾವಿಯ ಬಿಂದಿಗೆಯನ್ನು ಸೇದಿ ಆ ಕಟ್ಟೆಯ ಮೇಲೆ ಇಡ್ತಾರೆ ಇಟ್ಟಾಗ ಸ್ವಲ್ಪ ಗಮನಿಸ್ತಾನೆ ಇವನು ಆ ಜಾಗ ಸ್ವಲ್ಪ ಹಳ್ಳ ಬಿದ್ದೋಗಿರುತ್ತೆ ಆವಾಗ ಅವನು ಅವರನ್ನು ಕೇಳ್ತಾನೆ ಈ ಬಾವಿ ಕಟ್ಟೆ ಕಟ್ಟುವಾಗಲೇ ಈ ಹಳ್ಳವನ್ನು ಕೊರೆದಿದ್ದಾರಾ ಅಂತ ಕೇಳ್ತಾನೆ ಇಲ್ಲ ಮಗು ಆ ಥರ ಏನೂ ಇಲ್ಲ ಅದು ಕಟ್ಟಿದಾಗ ಸಮತಟ್ಟಾಗಿ ಸರಿಯಾಗೇ ಇತ್ತು ಆದರೆ ನಾವು ಈಗ ಹಿಂದೆ ಇಟ್ಟು ಇಟ್ಟು ಏನಾಗಿದೆ ಅದು ಹಳ್ಳ ಬಿದ್ದೋಗಿದೆ ಅಲ್ಲಿ ಅಂತ ಅವರು ಹೇಳ್ತಾರೆ ಇವನಿಗೆ ಒಂದು ನಿಮಿಷ ಆಶ್ಚರ್ಯ ಆಗುತ್ತೆ ಅಂದರೆ ಕಲ್ಲು ಎಷ್ಟೊಂದು ಕಠಿಣವಾದದ್ದು ಅಂಥದ್ದು ಕೇವಲ ಪ್ರತಿನಿತ್ಯ ಕೊಡವನ್ನು ಇಟ್ಟಾಗ ಇಟ್ಟಾಗನೇ ಅದು ಹಳ್ಳ ಬಿದ್ದಿದೆ ಅಂತ ಹೇಳಿದ್ರೆ ಇನ್ನು ನನಗೆ ವಿದ್ಯೆ ಹತ್ತಲ್ಲ ಅಂತಂದರೆ ಕಾರಣವೇ ಇಲ್ಲ ನಾನು ಸಹ ಬಹುಶಃ ಸರಿಯಾದ ಪ್ರಯತ್ನವನ್ನು ಮಾಡಿದಾಗ ನನಗೂ ಕೂಡ ವಿದ್ಯೆ ಬರಬಹುದು ಅನ್ನೋ ಒಂದು ಮನಸ್ಸಿನಲ್ಲಿ ಒಂದು ಲೆಕ್ಕಾಚಾರ ಮಾಡಿಕೊಳ್ತಾನೆ ನೋಡಿ ಎಷ್ಟು ಜನ ನಾವು ಬಾವಿಕಟ್ಟೆ ಹತ್ತಿರ ಹೋಗಲ್ಲ ಎಷ್ಟು ಜನ ಅದನ್ನು ನೋಡೋಲ್ಲ ಆದರೆ ಇವನು ಏನೂ ಗೊತ್ತಿಲ್ಲ ದಡ್ಡ ಶಿಖಾಮಣಿ ಅನ್ನುವಂಥವನು ಕೂಡ ಈ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾನೆ ಆವಾಗ ಅವನಿಗನ್ಸತ್ತೆ ಗುರುಗಳು ಮತ್ತೆ ಹೋದರೆ ಬಹುಶಃ ನಾನು ಸೇರಿಸ್ಕೊಳ್ತಾರೋ ಇಲ್ವೋ ಅಂದ್ಬಿಟ್ಟು ಅಲ್ಲಿಯೇ ಒಂದು ಹರಿತಾದದ್ದ ಒಂದು ಏನನ್ನೋ ಒಂದು ತೆಗೆದುಕೊಂಡು ಈ ಎಲ್ಲಿ ವಿದ್ಯಾರೇಖೆ ಇರಲಿಲ್ಲ ಆ ಜಾಗದಲ್ಲಿ ರೇಖೆಯನ್ನು ಬಲವಾಗಿ ಕಿತ್ಕೋತಾನ ಅವನು ಕಿತ್ಕೊಂಡು ವಾಪಸ್ಸು ಅವನು ಗುರುಕುಲಕ್ಕೆ ಬರ್ತಾನೆ ಗುರುಕುಲಕ್ಕೆ ಬರ್ತಾನೆ ಗುರುಗಳು ನೋಡ್ತಾರೆ ಮತ್ತೆ ಪುನಃ ಯಾಕೆ ಬಂದೆ ನೀನು ಹೋಗು ನೀನು ವಾಪಸ್ಸು ನಾನು ಅವತ್ತೇ ಹೇಳಿದೆ ತಾನೆ ನಿನಗೆ ವಿದ್ಯಾರೇಖೆ ನಿನ್ನ ಕೈನಲ್ಲಿ ಇಲ್ಲ ಅಂತ ಹೇಳಿ ಅಂತ ಹೇಳ್ತಾರೆ ಆದರೆ ಗುರುಗಳಿಗೆ ಅವನು ಹೇಳ್ತಾನೆ ಗುರುಗಳೇ ನೀವೇನೋ ವಿದ್ಯಾರೇಖೆ ಇಲ್ಲ ಅಂದ್ರಿ ಅದಕ್ಕೆ ನಾನೇನು ಮಾಡಿದ್ದೀನಿ ವಿದ್ಯಾರೇಖೆಯನ್ನು ಕೆತ್ಕೊಂಡು ಬಂದಿದ್ದೀನಿ ನನ್ನ ಕೈಯಲ್ಲಿ ಅಂತ ಪಾಪ ಆ ಕೈಯನ್ನು ಕುಯ್ಕೊಂಡಿರೋದನ್ನು ತೋರಿಸ್ತಾನೆ ಆಗ ಗುರುಗಳಿಗೆ ಬಹಳ ಸಂಕಟ ಆಗತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಛೇ ಎಷ್ಟೊಂದು ಆಸಕ್ತಿ ಇದೆ ಈ ಮಗುಗೆ ಅಂತ ಹೇಳಿ ಕರೆದು ಬಾ ಮಗು ಇಲ್ಲಿ ನೀನು ನಿನಗೆ ನಿಜವಾಗ್ಲೂ ವಿದ್ಯಾರೇಖೆ ಇಲ್ಲ ಕೆತ್ಕೊಂಡ ಕ್ಷಣಕ್ಕೆ ನಾವು ಹಣೆಯ ಬರಹವನ್ನು ನಾವು ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನೀನೇನು ಮಾಡು ಅಂದರೆ ಕೂತ್ಕೊಂಡು ಇಲ್ಲಿ ಶಿವನನ್ನು ಕುರಿತು ನೀನು ತಪಸ್ಸನ್ನು ಮಾಡು ತಪಸ್ಸನ್ನು ಮಾಡು ಶಿವ ಏನಾದರೂ ನಿನಗೆ ಅನುಗ್ರಹ ಮಾಡಿದ್ದೆ ಆದರೆ ಆಗ ನನಗೆ ಗೊತ್ತಿಲ್ಲ ಏನಾಗಬಹುದು ಅಂತ ನೀನು ಪ್ರಯತ್ನವನ್ನಂತೂ ಮಾಡು ಅಂತ ಹೇಳ್ತಾರೆ ಅವನು ಕುಳಿತು ಬಹಳಷ್ಟು ದಿವಸಗಳ ಕಾಲ ಕಠೋರವಾದಂತಹ ತಪಸ್ಸನ್ನು ಮಾಡ್ತಾನೆ ಆ ಹುಡುಗನ ತಪಸ್ಸಿಗೆ ಶಿವ ಮೆಚ್ಚಿ ಪ್ರತ್ಯಕ್ಷನಾಗ್ತಾನೆ ಆದರೆ ಅವನನ್ನು ಏನನ್ನೂ ಮಾತನಾಡಿಸೋದಿಲ್ಲ ಅವನನ್ನು ಏನನ್ನೂ ಕೇಳೋದಿಲ್ಲ ತನ್ನ ಕೈಯಲ್ಲಿದ್ದಂತಹ ಡಮರುಗವನ್ನು ತೆಗೆದುಕೊಂಡು ಹದಿನಾಲ್ಕು ಬಾರಿ ಅವನು ಶಬ್ದವನ್ನು ಮಾಡ್ತಾನೆ ಈ ಹದಿನಾಲ್ಕು ನಾದಗಳನ್ನು ಇವನು ಅನುಸರಿಸಿ ಅದರಲ್ಲಿಯೇ ಇವನಿಗೆ ಏನೋ ಒಂದು ರೀತಿಯ ಜ್ಞಾನ ಸಂಚಲನವಾಗುತ್ತೆ ಅದರಿಂದಾಗಿ ಸಂಸ್ಕೃತ ವ್ಯಾಕರಣ ಶಾಸ್ತ್ರ ಪರಿಚಯ ಎಲ್ಲವನ್ನು ಕೂಡ ಇವನು ರಚನೆಯನ್ನು ಮಾಡ್ತಾನೆ ಯಾರು ಈತ ಅಂದರೆ ಪಾಣಿನಿ ಮಹರ್ಷಿಗಳು ಎಲ್ಲರೂ ಕೂಡ ಕೇಳಿರ್ತಕ್ಕಂತಹ ಚಿರಪರಿಚಿತವಾಗಿರ್ತಕ್ಕಂತಹ ಹೆಸರು ಈ ಪಾಣಿನಿ ಮಹರ್ಷಿಗಳು ವಿದ್ಯೆಯ ಭಂಡಾರ ಅಂದರೆ ಏನು ವಿದ್ಯೆಯೇ ಇಲ್ಲದವನಿಗೆ ವಿದ್ಯೆಯ ಭಂಡಾರವೇ ಸಿಕ್ಕಿಬಿಡುತ್ತೆ ಅಂತಹ ಉತ್ಕೃಷ್ಟವಾದಂತಹ ಋಷಿಯಾಗಿ ಮುಂದೆ ಅವರು ಹೆಸರು ಮಾಡುವಂತಹ ರು ಮಹಾಮುನಿಗಳಾಗ್ತಾರೆ ಅಂತಹ ಮಹರ್ಷಿಗಳು ಆ ವಿದ್ಯೆಯನ್ನು ಸಾಧನೆಯನ್ನು ಮಾಡೋದಕ್ಕೆ ಕಾರಣವಾದದ್ದೇನು ಅವನ ಹಣೆಯ ಬರಹವನ್ನೇ ಬರೆಸಿಕೊಂಡದ್ದಾದರೂ ಹೇಗೆ ನೋಡಿ ಮನುಷ್ಯ ತನ್ನ ಸ್ವಪ್ರಯತ್ನದಿಂದ ತನ್ನ ಸ್ವಂತ ಪ್ರಾಮಾಣಿಕ ಪ್ರಾಮಾಣಿಕತೆಯಿಂದ ಪ್ರಯತ್ನ ಪಟ್ಟಿದ್ದೇ ಆದರೆ ವಿದ್ಯೆಯೇ ಇಲ್ಲದಂಥವನಿಗೆ ಅತ್ಯಂತ ವಿದ್ಯಾ ಭಂಡಾರವೇ ಒದಗುವಂತಹ ಒಂದು ಅವಕಾಶ ಒದಗಿ ಬರುತ್ತೆ ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಪ್ರಬಲವಾದಂತಹ ಮನಸ್ಥೈರ್ಯ ನಮ್ಮಲ್ಲಿದ್ದದ್ದೇ ಆದರೆ ಖಂಡಿತವಾಗಿಯೂ ಕೂಡ ಏನನ್ನು ಬೇಕಾದರೂ ಮನುಷ್ಯ ಸಾಧಿಸಬಹುದು ಅನ್ನೋದನ್ನು ತೋರಿಸಿಕೊಟ್ಟಂತಹ ಕಥೆ ಇದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಂತಹದೇ ಕಷ್ಟದ ಪರಿಸ್ಥಿತಿಯಲ್ಲಿ ಧೈರ್ಯ ಗೆಡದಿರ ಇಲ್ಲ ನಾವು ಇದನ್ನು ಸಾಧಿಸಬಹುದು ನಾವು ಮಾಡಲೇಬೇಕು ಅಂತ ಹಠ ತೊಟ್ಟು ನಿಂತಾಗ ಆ ಕೆಲಸವನ್ನು ನಿಭಾಯಿಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದಕ್ಕೆ ಈ ಮಹರ್ಷಿಗಳ ಒಂದು ಕತೆ ಆಗುತ್ತೆ ಮತ್ತೆ ಮತ್ತೊಂದು ಸಂಚಿಕೆಯನ್ನು ನಾನು ಮುಂದಿನ ವಾರ ಮತ್ತೊಂದು ಕಥೆಯ ಮುಖಾಂತರ ತಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ನಮಸ್ತೆ ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ ಗಳನ್ನ ಮೊದಲೇ ನೋಡಬಹುದು ಫೇಸ್ಬುಕ್ ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಲೈಕ್ ಮಾಡಿ ಫಾಲೋ ಮಾಡಿ